ಪ್ರೈಸ್ ದಿ ಲಾರ್ಡ್. ದರ್ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾದಕೊಂಡು ನೀನು ಈ ಸಂದೇಶ ಮುಖಾಂತರವಾಗಿ ನಿನ್ನ ಜನಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯಗಳನ್ನು ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬಿಡಿಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಇವತ್ತನ್ನು ಧ್ಯಾನ ಮಾಡ್ತೇವೆ ಕೀರ್ತನೆ 3 ಅದರಲ್ಲಿ 5-8 ವಾಕ್ಯ. ಸಾಮ್ ಚಾಪ್ಟರ್ 3:5-8. ಯೆಹೋವನು ನನ್ನನ್ನು ಕಾಪಾಡುವನಾದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ 1000 ವೈರಿಗಳಿಗಾದರೂ ನಾನು ಹೆದರೇನು? ಯೆಹೋವನೇ ನನ್ನ ದೇವರೇ, ನನ್ನೆಲ್ಲ ಸತ್ತುಗಳ ದೌಡೆ ಮೇಲೆ ಬಡಿದು ಅವರ ಹಲ್ಲುಗಳನ್ನು ಉದುರಿಸಿಬಿಟ್ಟವನೇ. ಎದ್ದು ಬಂದು ನನ್ನನ್ನು ರಕ್ಷಿಸು. ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಯೆಹೋವನ ಆಶೀರ್ವಾದವು ನಿನ್ನ ಪ್ರಜೆಯ ಮೇಲೆ ಇರಲಿ. ಈ ಕೀರ್ತನೆಯಲ್ಲಿ ದಾವಿದನೇ ಯೆಹೋವನು ನನ್ನನ್ನು ಕಾಪಾಡುವನಾದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಹೇಗೆ ಬರೀ ದೇವರು ತನ್ನ ಮಕ್ಕಳನ್ನು ಕಾಪಾಡಬೇಕಾದ್ರೆ ಯಾವ ರೀತಿಯಲ್ಲೂ ಪ್ರಾರ್ಥನೆ ಮಾಡಬೇಕು? ಯಾರನ್ನು ದೇವರು ಕಾಪಾಡಿದ್ದಾನೆ? ಹೇಗೆ ಕಾಪಾಡ್ತಾನೆ? ಆ ಕಾಪಾಡಬೇಕಾದ್ರೆ ಏನು ಮಾಡಬೇಕು? ಒಂದು ಕೆಲವು ಸಂಗತಿಗಳು ಇವ ನೋಡಬೇಕು. ಮೊದಲನೇ ಸಂಗತಿ ನೋಡ್ತೀವಿ, ದೇವರು ತನ್ನ ಮಕ್ಕಳನ್ನು ಸೈತನದ ಎಲ್ಲ ಸೋದರಿಗಳಿಂದ, ಸೈತನ ಎಲ್ಲ ಅಪಾಯಗಳಿಂದ, ಕಷ್ಟಗಳಿಂದ ಕಾಪಾಡುವವನು ಆಗಿದ್ದಾನೆ. ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 3:1 21-26 ವಾಕ್ಯ. Proverbs 3:21-26. ಮಗನೇ, ಸುಜ್ಞಾನವನ್ನು ಬುದ್ಧಿಯನ್ನು ಭದ್ರವಾಗಿಟ್ಟುಕೊ, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಅಂದರೆ ದೇವರು ನಿಮ್ಮನ್ನು ಆ ಸೈತಂತ್ರವ ಎಲ್ಲ ಅಂದರೆ ದೇವರು ಒಳ್ಳೆಯವನಾಗಿದ್ದಾನೆ, ದೇವರು ಪ್ರೀತಿ ಸ್ವಲ್ಪನಾಗಿದೆ, ದೇವರು ಎಂದಿಗೂ ಕೆಟ್ಟದ್ದನ್ನು ಮಾಡುವುದೇ ಇಲ್ಲ. ಪ್ರೇ ದೇವರು ಒಳ್ಳೆಯದನ್ನು ಮಾಡುವನಾಗಿದ್ದಾನೆ. ಇವತ್ತು ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಕೆಲಸ ಏನು ಕೆಟ್ಟದಾಗಿದ್ದರೆ ನೀವು ತಿಳ್ಕೊಳ್ಬೇಕು. ಅದು ದೇವರಿಗೆ ಗುಣ ಕೊಟ್ಟಬಾರ್ದು, ಸೈತನ್ನು ಅದು ಕೆಟ್ಟದ್ದು. ಆದರೆ ಆ ಸೈತನ ಕೈಯಿಂದ ದೇವರು ನಿಮ್ಮನ್ನು ಕಾಪಾಡಬೇಕಾದರೆ ಪ್ರೇ ನೀವು ಸುಜ್ಞಾನ ಬುದ್ಧಿಯನ್ನು ಭದ್ರವಾಗಿರಬೇಕು. ಸುಜ್ಞಾನದ ಅರ್ಥವದೇ ನೀವು ಈ ಸ್ತ್ರೀ ಮಧ್ಯದ ಮುಖಾಂತರ ಕೇಳುವ ವಾಕ್ಯಗಳನ್ನು ಕೇಳುವಾಗ ದೇವರು ಈ ವಾಕ್ಯದ ಅಡಕವರೆಗೂ ಸುಜ್ಞಾನ ಈ ಬುದ್ಧಿಯನ್ನು ನಿಮಗೆ ಕೊಡುವನಾಗಿದ್ದಾನೆ. ಈ ಕೇಳಿದ ಸಂದೇಶವನ್ನು ಮರೆತು ಬಿಡದೆ ಅದು ಭದ್ರವಾಗಿ ಇಟ್ಕೊಳ್ಬೇಕು. ನಿನ್ನ ದೃಷ್ಟಿಯು ಅವನು ತಪ್ಪದಿರಬೇಕು. ಅದು ಅರ್ಥವಾಗಿದೆ ಈ ಟಿವಿ ಮಾಧ್ಯಮದ ಮುಖಾಂತರ, ಅನೇಕ ಸೇವಕರ ಮುಖಾಂತರ ದೇವರ ವಾಕ್ಯದ ಗೂಢಾರ್ಥಗಳನ್ನು ಅವರು ಬೋಧಿಸುವಾಗ ನೀವು ಜ್ಞಾನವನ್ನು ಕೊಡುತ್ತೀರಿ. ಆ ದೇವರ ವಾಕ್ಯ ಕೇಳಲು ಅನೇಕ ಬುದ್ಧಿ ಮಾತುಗಳು ನಿಮಗೆ ಕೇಳುತ್ತೀರಿ. ಅದನ್ನು ಬರೀ ಕೇಳಿ ಬಿಡುವರಾಗಬಾರದು. ಅದು ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅದನ್ನು ಧ್ಯಾನ ಮಾಡಿಕೊಂಡು ಅದಕ್ಕೆ ವಿಧೇಯರಾಗುವಾಗ ದೇವರು ನಿಮ್ಮನ್ನು ಆ ಸೈತಂತ್ರ ಎಲ್ಲ ಅಪಾಯದಿಂದ, ಸೋದನೆಯಿಂದ, ಆಪದಗಳಿಂದ, ದುರ್ಮರಣ ದುರ್ಘಟನೆಯಿಂದ, ಎಲ್ಲ ಥರದ ವ್ಯಾಧಿಗಳಿಂದ ನಿಮ್ಮನ್ನು ದೇವರು ಕಾಪಾಡುವವನಾಗಿದ್ದಾನೆ, ಸಂರಕ್ಷಿಸುವವನಾಗಿದೆ. ಒಂದು ವೇಳೆ ಬರೀ ಇದರ ಬರೀ ಕೇಳಿ ಈ ವಾಕ್ಯವನ್ನು ತಿರಸ್ಕಾರ ಮಾಡುವುದಾದರೆ ದೇವರು ನಿಮ್ಮನ್ನು ಕಾಪಾಡಲಿಕ್ಕೆ ಅಸಾಧ್ಯನಾಗುತ್ತೆ. ನಾವು ನೋಡ್ತೇವೆ ಯೋಬನ ಜೀವನ ನೋಡ್ತೇವೆ, ಯೋಬನು ಇಷ್ಟು ಒಂದು ದೇವರಿಗೆ ಪ್ರಾರ್ಥನೆ ಮಾಡುವವನಾಗಿದ್ದನು, ಪ್ರೇರೆ ಅವನ ದಾನ ಮಾಡುವವನಾಗಿದ್ದನು. ಆದರೆ ಒಂದು ದಿನ ಅವನ ಜೀವಿತದಲ್ಲಿ ಸಡನ್ನಾಗಿ ಸೈತಾನನು ಪ್ರೇರೆ ಅವನ ನಷ್ಟಗಳು ಬಂತು. ಅವನ ಮಕ್ಕಳು ಸತ್ತು ಹೋದರು, ಅವನ ಕಟ್ಟಿದ ಮನೆಗಳು, ಅವನೆಲ್ಲ ಬಂಗ್ಲೆಗಳು ಕುಸಿದೋಯಿತು, ಅದನ್ನು ಆತ ಹೆಂಡತಿ ಅವನು ಬಿಟ್ಟು ಹೋದ ಎಲ್ಲ ಕಷ್ಟಗಳು ಮೇಲೆ ಮೇಲೆ ಬರುವಾಗ ಯೋಬನಿಗೆ ಅದು ಯಾಕೆ ಬಂತು, ಹೇಗೆ ಬಂತು ಅವನಿಗೆ ಗೊತ್ತಿಲ್ಲದೆ ಅವನು ದೇವರ ಪ್ರಶ್ನೆ ಕೇಳುತ್ತಾ ಪ್ರಶ್ನೆ ಕೇಳುವಾಗ ಒಂದು ಸಲ ಪ್ರೇರೆ ಆ ಎಲ್ಲಿಯೂ ಎಂಬ ಪರವಾದಿ ಅವನಿಗೆ ಹೇಳುತ್ತಾನೆ, ದೇವರು ಎಂದಿಗೂ ಕೆಟ್ಟದ್ದು ಮಾಡುವುದಿಲ್ಲ, ದೇವರು ಒಳ್ಳೆಯವನು. ಹಾಗಾದರೆ ಯಾಕೆ ಕೆಟ್ಟ ಬಂದು ದೇವರಾತ್ಮ ಎಲ್ಲೂ ಪ್ರವಾದ ಮುಖಾಂತರ ಮಾತಾಡ್ತಾನೆ? ನೀನು ದೇವನಿಂತ 1 ಅಲ್ಲ 2 ಅಲ್ಲ 3 ಮಾತನಾಡಿದನು, ನೀನು ಆ ಮಾತನ್ನು ತಿರಸ್ಕಾರ ಮಾಡಿದ, ಅದಕ್ಕೆ ಈ ರೀತಿ ಕಷ್ಟಗಳು ಬಂತು ಎಂಬುದೆ ಅಲ್ಲಿ ಎಲ್ಲೂ ಪ್ರವಾದಿ ಯೋಬನಿಗೆ ಹೇಳಿದನು. ಆಗ ಯೋಬನಿಗೆ ಗೊತ್ತಾಯಿತು ಮತ್ತು ಅವನು ತನ್ನ ಪಾಪಕ್ಕೆ ಪಶ್ಚಾತ್ತಾಪಟ್ಟನು. ಕೂಡಲೇ ದೇವರು ಅವನಿಗೆ 2 ಆಶೀರ್ವಾದ ಕೊಟ್ಟನು. ಇದು ಪ್ರೇ ನಿಮ್ಮ ಜೀವಿತದಲ್ಲಿ ಏನಾದರೂ ಅಪಾಯಗಳು, ಅಪತ್ತುಗಳು, ದುರ್ಮರಣಗಳು, ದುರ್ಘಟನೆಗಳು ಬಂದಿದ್ದರೆ ಅದಕ್ಕೆ ದೇವರು ಹೊಣೆಗಾರನಲ್ಲ, ಅದಕ್ಕೆ ನೀವು ಎಲ್ಲಿಯಾದರೂ ದೇವರ
ಈ ಸುಜ್ಞಾನ ಅಂದರೆ ಈ ದೇವ್ರ ಟಿ ವಿ ಮಾಧ್ಯಮದ ಮುಖಾಂತರ ಕೊಡುವಂಥ ಸಂದೇಶದಲ್ಲಿ ಅಡಕವಾಗಿರುವ ಈ ಸುಜ್ಞಾನ ಈ ಬುದ್ಧಿ ಮಾತನ್ನು ಕೇಳಿ ಮರ್ತಿಬಿಟ್ಟಿರುವುದನ್ನು ಪರೀಕ್ಷೆ ಮಾಡಬೇಕು. ಯಾಕಂದರೆ ದೇವರ ಆತ್ಮನು ಒಳ್ಳೆಯವನಾಗಿದ್ದಾನೆ, ಪ್ರೀತಿಸಲ್ಪಡ ದೇವರು ಪ್ರೇರೆ ನಿಮ್ಮನ್ನು ಪ್ರೀತಿಸ್ತಾನೆ. ಅದಕ್ಕೆ ಈ ಟಿ ವಿ ಮಾಧ್ಯಮ ಕೊಟ್ಟಿದ್ದಾನೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಇವಾಗ ಕೇಳಬೇಕು. ಇದು ದೇವರ ಆತ್ಮನೇ ಇವತ್ತು ನಿಮ್ಮ ಜೀವಿತದಲ್ಲಿ ಅನೇಕರು ಪ್ರೇರೆ ಕಷ್ಟ ಬಂದ ಕೂಡಲೇ, ಆಪದ್ದು ಬಂದ ಕೂಡಲೇ, ದುರ್ಮಣ್ಣ ಬಂದ ಕೂಡಲೇ, ದುಡ್ಡು ಬಂದರೆ ದೇವರು ಗುಣಗುಟ್ಟುತ್ತಾರೆ. ಪರ ದೇವರು ಗುಣಗುಟ್ಟಬೇಡಿ, ದೇವರು ಒಳ್ಳೆಯವನಾಗಿದ್ದಾನೆ. ಆತನಿಂದ ಕೆಟ್ಟದ್ದು ಮಾಡುವುದೇ ಇಲ್ಲ, ಅದು ಕೆಟ್ಟ ದೇವರಲ್ಲ, ಅದು ಒಳ್ಳೆಯವನಾಗಿದ್ದಾನೆ. ಆತ ನಿಮ್ಮನ್ನು ಇಷ್ಟು ಪ್ರೀತಿ ಮಾಡಿ ತಾನೆ, ಒಬ್ಬನೇ ಮಗನನ್ನು ಕೊಟ್ಟ ಮೇಲೆ ಅದು ಸಮಸ್ತರು ಕೊಡದಿರುತ್ತಾನು ಪ್ರೇರೆ ಇಲ್ಲ. ಅವನು ಎಂದಿಗೂ ಹಾಗೆ ಮಾಡ, ಅದೇ ಸೈತಾನನು ಬರುವುದು ನಿಮ್ಮನ್ನು ಹಾಳು ಮಾಡೋದಕ್ಕೆ, ನಿಮ್ಮನ್ನು ಕೊಯ್ದು ಹಾಗಾದ ಕಾರಣ ಪ್ರೇರೆ ನೀವು ಹುಡುಕಲೇಬೇಕು. ಅದು ಯಾವಾಗ ದೇವರು ಮಾತಾಡಿದ ಈ ಮಾತುಗಳನ್ನು ಈ ಸುಜ್ಞಾನವನ್ನು ನೀವು ಬದಲಾವಾಗಿ ಇಟ್ಟುಕೊಳ್ಳದಿದ್ದರೆ, ಅದು ಅದರಲ್ಲಿ ಧ್ಯಾನ ಅದಕ್ಕೆ ವಿದ್ಯಾಗದಿದ್ದರೆ ಮಾತು ಆ ರೀತಿ ಬರ್ತದೆ. ಅದಕ್ಕೆ ದಾವಿದನ್ನು ಹೇಳ್ತಾನೆ, ದೇವರನ್ನ ಕಾಪಾಡುತ್ತಾನೆ, ಕಾಪಾಡಬೇಕಾದ್ರೆ ಅದಕ್ಕೆ ವಿದ್ಯನಾಗಬೇಕು. ಮುಂದೆ ಸೊಲೊಮೋನಲ್ಲಿ ಹೇಳುತ್ತಾನೆ 22 ಹಾಕಿದ್ರೆ, ಅವು ನಿನಗೆ ಜೀವವು ನಿನ್ನ ಕೊರಲೆ ಭೂಷಣವು ಆಗಲಿದೆ. ನೀವು ಕೇಳುವಂಥ ಸಂದೇಶ ಪ್ರೇ ನಿಮ್ಮ ನಿಮಗೆ ಜೀವವಾಗಿವೆ, ನಿಮ್ಮ ಕೊರಲೆ ಒಂದು ಭೂಷಣವಾಗಿದೆ ಎಂಬುದಾಗಿ ಅಲ್ಲಿ ಸೊಲೊಮೋನನು ತನ್ನ ಮಕ್ಕಳಿಗೆ, ದೇವರ ಆತ್ಮನು ತನ್ನ ಮಕ್ಕಳಿಗೆ ದೇವರು ಬುದ್ಧಿ ಹೇಳುವನಾಗಿದ್ದಾನೆ. ಅದು ಇನ್ನೊಂದು ಅದೇ ವಾಗ್ದಾನ ನೋಡ್ತೇವೆ ಪ್ರೇ, ಕೀರ್ತನೆ 91 ಕೀರ್ತನೆಯಲ್ಲಿ 7-12 ವಾಕ್ಯಗಳು. ಸಾಮ್ 91:7-12. ನಿನ್ನ ಮಗ್ಗುಲಲ್ಲಿ 1,000 ಜನರು, ನಿನ್ನ ಬಳಗಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟೋದು ಬಿದ್ದು. ಲೋಕ ನಾನಾ ಥರದ ವ್ಯಾಧಿಗಳು ಬರೆ, ಹೊಸ ಹೊಸ ವ್ಯಾಧಿಗಳು ಬರ್ತವೆ ಬರೆ. ಈ ವ್ಯಾಧಿಗಳಿಂದ ಯಾವ ರೀತಿಯಲ್ಲಿ 100% ಪ್ರೊಟೆಕ್ಷನ್ ಇಲ್ಲ, ಆದರೆ ಯಾವಾಗ ಯಾವಾಗ ಬಿದ್ದು ಹಾಕ್ತಿದ್ರು ಪರಾತ್ಮ ಮರುಗ ಆಗ ದೇವರತ್ತಾನೆ. ನಿನ್ನ ಮಗಳಿಗೆ 1,000 ಸತ್ತು ಬಿದ್ದರು, ನಿಮ್ಮ ಹತ್ರ ಯಾವ ವ್ಯಾಧಿಯು ಯಾವ ಮರಗಳು ನಿಮಗೆ ತಟ್ಟುದ ಅಷ್ಟು ದೇವರು ತನ್ನ ಮಗನಾದ ಯೇಸು ರಕ್ತ ಕೋಡಲಿಗೆ ನಿಮಗೆ ಉದುರಿಸಿದೆ. ನೀವು ಎಂದಿಗೂ ಭಯ ಪಡ ಹೋಗದೆ ಯಾವ ವ್ಯಾಧಿಗಳು ಬಂದರೂ ದೇವ್ರು ತನ್ನ ಮಕ್ಕಳಿಗೆ ಆ ವ್ಯಾಧಿ ಮುಟ್ಟದೆ ಕಾಪಾಡ್ತಾನೆ. ಯಾರಿಗೆ? ಯಾರು ದೇವರ ವಾಕ್ಯಕ್ಕೆ ವಿಧೇಯರಾಗುತ್ತೆ ಅವರಿಗೆ ಈ ವಾಗ್ದಾನವಾಗಿದೆ. 8 ವಾಕ್ಯ, ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಿನ ನಿಂತು ಮುಂದೆ ಸಾಕ್ಷಿಯಾಗಿರುತ್ತೇ. ದುಷ್ಟರಿಂದ ಪ್ರೇ, ಯಾರು ಸ್ವಾಮಿ ಸ್ವಾಮಿ ಎಂದು ನೀವು ಬಾಯ್ದ ತುಂಬ ಸ್ವಾಮಿ ಸ್ವಾಮಿ ಹೇಳಿಕೊಂಡು, ದೇವರೇ ದೇವರೇ ಹೇಳಿಕೊಂಡು, ಯೇಸು ಯೇಸು ಹೇಳಿಕೊಂಡು ಆ ದೇವರ ಕೊಟ್ಟ ಆಜ್ಞೆಗೆ ವಿಧರಾಗುತ್ತಾರೋ ಅವರು ದುಷ್ಟರು, ಅವರಿಗೆ ಮಾತ್ರ ಪ್ರತಿದಂಡೆ ಬರ್ತದೆ. ಅದರ ವಿಧರಾದವರಿಗೆ ದೇವರು ಕಾಪಾಡುವವನಾಗಿದ್ದಾನೆ. 9 ವಾಕ್ಯದಲ್ಲಿ ನೋಡ್ತೇವೆ, ಯಹೋವನ ಸರಣನನ್ನು ಪರಾತ್ಪರನನ್ನು ನಿವಾಸ್ಥಾನ ಮಾಡಿಕೊಂಡಿದೆಯಲ್ಲ ಪ್ರೇ. ದೇವರು ನಿಮ್ಮ ಸರಣನನ್ನು ಪರ ನಿವಾಸ್ಥಾನ ಮಾಡಿಕೊಂಡಿದ್ದು ಅರ್ಥವಾಗಿದೆ. ನೀವು ದೇವರ ವಾಕ್ಯಕ್ಕೆ ವಿಧರಾಗುವಾಗ ಮತ್ತು ದೇವರ ಪ್ರಾರ್ಥನೆ ಮಾಡುವ ದೇವರು ನಿಮಗೆ ನಿವಾಸ ಸ್ಥಾನವಾಗುತ್ತೆ. ದೇವರ ಪರಾತ್ಮ ಮರೆ ಉಕ್ಕುದ ಅರ್ಥ, ನೀವು ಪ್ರಾರ್ಥನೆ ದೇವರಕ್ಕೆ ವಿಧರಾಗುವಾಗ ಮಾತ್ರ ದೇವರ ಅಪ್ಪನ ಮರೆ ಒಕ್ಕುತ್ತೀರಿ, ದೇವರು ನಿಮಗೆ ನಿವಾಸ್ತನ ಆಗ್ತದೆ. ಅದನ್ನು ಆಗ ನಿಮಗೆ ಯಾವ ಕೇಡು ನಿಮಗೆ ಸಂಭವಿಸುವುದಿಲ್ಲ. ಉಪದ್ರವವು ನಿಮ್ಮ ಗುಣ ಸಮೀಪಕ್ಕೆ 100% ಪ್ರೇರೆ. ನಿಮಗೆ ಉಪದ್ರವ ಬರಬಾರದು, ಕೇಡು ಬರಬಾರದು ನಿಮ್ಮ ಕುಟುಂಬಕ್ಕೆ. ಒಂದೇ ಕಂಡೀಷನ್, ಪ್ರಾರ್ಥನೆ ಮಾಡಲೇಬೇಕು. ಎರಡನೇ ಕಂಡೀಷನ್, ವಾಕ್ಯಕ್ಕೆ ವಿಧೇಯತೆ ಇವರು ಇಂಪಾರ್ಟೆಂಟ್. ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಇಡೀ 91 ಭಯಪಟ್ಟಿರ್ತಾರೆ, ಇದೆಲ್ಲ ಇಂಪಾರ್ಟೆಂಟ್. ಆದರೆ ವಿಧೇಯತೆ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲವೂ ಮಾಡಿ ದೇವರ ಆಜ್ಞೆಗೆ ಅವಿಧರಾಗುತ್ತಾರೆ. ಯಾವುದು ನಿಮಗೆ ಪ್ರೊಟೆಕ್ಷನ್, ಯಾವ ದೇವರ ವಿಧಾನ ಹಾಕಿದ್ರು ಆಗ ದೇವರದೇ ಗ್ಯಾರಂಟಿ. ಯಾವ ಕೇಳು ನಿನಗಿನ ಕುಟುಂಬಕ್ಕೆ ಸಂಭವಿಸಿಲ್ಲ, ಉಪದವು ನಿನ್ನ ಗುಡ ಸಮೀಪಕ್ಕೂ ನಿಮ್ಮ ಸಮಯಕ್ಕೂ ಬರುವುದಿಲ್ಲ ಎಂಬುದೇ ದೇವರು ಅಷ್ಟು ಗ್ಯಾರಂಟಿಯಾಗಿ ಈ ಪ್ರೊಟೆಕ್ಷನ್ ಇಲ್ಲಿ ದೇವರು ಕೊಡುವನಾಗಿದ್ದಾನೆ. ಅದಕ್ಕೆ ದೇವರು ನನ್ನ ಕಾಪಾಡುತ್ತಾನೆ, ಅದಕ್ಕೆ ಅವನು ಆ ಕೀರ್ತನೆ ಮೂರಲ್ಲಿ ದೇವರು ಸ್ತುತಿಸುವನಾಗಿದ್ದಾನೆ. ನೀವು ಸಹ ದೇವರು ಸ್ತುತಿಸಬೇಕು, ದೇವರು ನನ್ನನ್ನು ಕಾಪಾಡುವನಾಗಿದ್ದಾನೆ. ಅನಂತವಾಗಂತೆ ನಿನ್ನ ಹೋಗುವುದಲ್ಲ, ನಿನ್ನ ಕಾಯ್ದಕ್ಕೆ ಆ ನಿನ್ನ ವಿಷಯವೇ ತನ್ನ ದೂತರಿಗೆ ಅಪ್ಪಣೆ ಕೊಡುವ ದೇವರು ತಾನೇ. ನೀವು ಪ್ರಯಾಣ ಮಾಡುವಾಗ ದೇವ ಎಲ್ಲ ಅಪಘಾತದಿಂದ ದುರ್ಮರಣದಿಂದ ಎಲ್ಲ ಓವರ್ಟೇಕ್ ಓವರ್ ಸ್ಪೀಡ್ ಅಥವಾ ಸ್ಕಿಡ್ ನಾನಾ ರೀತಿಯ ದುರ್ಘಟನೆಯಿಂದ ಕಾಪಾಡಲಿಕ್ಕೆ ದೇವ ದೂತರಿಗೆ ಅಪ್ಪಣೆ ಕೊಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಅವರು ಏನು ಮಾಡ್ತಾರೆ ಅನ್ನೋವಾಗೆ ನಿನ್ನ ಕಾಲು ಕಲ್ಲಿಗೆ ತಗಲಿದ ಅವನನ್ನು ಕೈಯಲ್ಲಿ ಇತ್ತುಕೊಳ್ಳುತ್ತಾರೆ. ಆ ದೇವ ದೂತರು ನಿಮ್ಮ ವಾಹನವನ್ನು ನಿಮಗೆ ಯಾವ ಅಪಘಾತಗಳು ಆಗದಂತೆ ಅವರು ನಿಮ್ಮನ್ನು ಎತ್ತಿಕೊಳ್ಳುತ್ತಾರೆ. ಇಂಥ ಒಂದು ಸಂರಕ್ಷಣೆ ಉಂಟು. ಅದಕ್ಕೆ ದಾವಿದಂತೆ ಆ ಸತ್ರುಗಳು ನೋಡಬೇಕಾಗಿದೆ. ಇವತ್ತು ಸತ್ರುಗಳು ಸೈತನನ್ನು ನಾನಾ ರೀತಿಯ ದೇವರ ಮಕ್ಕಳನ್ನು ಹೊಂಚು ಹೋಗ್ತಾ ಇದ್ದೇನೆ. ಹಾಗಾದ್ರೆ ನೀವು ಪ್ರದೇಶ ಮಕ್ಕಳಾದವರು ಆ ಸೈತನ ಕುಯುಕ್ತಿಗೆ ಭಯಪಡುವಾಗುತ್ತೆ.
ಇಷ್ಟೇ ನೀವು ಕೊಟ್ಟ ಒಂದು ಸೀಕ್ರೆಟ್ ವೆಪನ್ ಆಗಿದೆ. ದೇವರ ವಾಕ್ಯಕ್ಕೆ ನಾವು ವಿಧರಾಗಿತ್ತರು, ಒಂದು ಪ್ರಾರ್ಥನೆ ಮಾಡಿದ್ದರು, ದೇವರ ವಾಕ್ಯ ತೆಗೆದು ದೇವರು ತನ್ನ ದೇವದೂತರಿಟ್ಟುಕೊಂಡು ನಿಮ್ಮ ಎಲ್ಲ ಅಪಘಾತ ಎಲ್ಲ ದುರ್ಮರಣ ಎಲ್ಲ ವ್ಯಾಧಿಗಳಿಂದ ನಿಮ್ಮನ್ನು ಕಾಪಾಡುತ್ತಾನೆ, ಸಂರಕ್ಷಿಸ್ತಾನೆ. ಅದಕ್ಕೆ ದೇವರು ಸ್ತೋತ್ರ ಮಾಡ್ತೀರಿ. ದೇವರು ನಿಜವಾಗಿಯೂ ಒಳ್ಳೆಯವನು, ದೇವರ ವಾಕ್ಯ ಸತ್ಯವಾಗಿದೆ, ಅದನ್ನು ಸುಳ್ಳು ಆಡುವುದಿಲ್ಲ. ಬರೇ ಎಲ್ಲ ಸಂಗತಿ ನೋಡಿದ್ರೆ ಯಾವತ್ತಿಗೂ ಹೆದರಬಾರದು. ಬರೇ ಹೆದರಿಕೆ ಭಾರಿ ಅದು ಡೇಂಜರ್ ಆಗಿದೆ. ಯಾಕೆ ಹೆದರಬಾರದು? ನಾನು ನೋಡಿದೆ ಬರೇ ಯೋಬನ ಪುಸ್ತಕ 3 25ನೇ ವಾಕ್ಯ, ಜೋಬ್ ಚಾಪ್ಟರ್ 3:25. ನನಗೆ ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು, ನಾನು ಯಾವುದಕ್ಕೆ ಎದುರಿದನೋ ಅದು ತಪ್ಪದೇ ಬರುವುದು. ಬರೇ ಇದು ಯೋಬನಿಗೆ ಸೈತನ ಆಕ್ರಮಣ ಮಾಡಲಿಕ್ಕೆ ಒಂದು ಪಾಪ, ಅವನು ತನ್ನ ಮಕ್ಕಳಿಗೋಸ್ಕರ ಭಯ ಪಡ್ತಿದ್ದನು. ತನ್ನ ಮಕ್ಕಳು ಪಾಪ ಮಾಡಿಕೊಂಡು ತನ್ನ ಮಕ್ಕಳು ಶಿಕ್ಷಣ ಎಂದಿಗೂ ಬರೀ ಭಯ ಪಡಬೇಡಿ. ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ನಿಮ್ಮ ತಂದೆ ತಾಯಿಯ ಪ್ರಾರ್ಥನೆ ನಿಮ್ಮ ಮಕ್ಕಳನ್ನು ಸಂರಕ್ಷಣೆ ಮಾಡುವುದು. ಬರೀ ನಾವು ನೋಡಿದೆ ಎಜೆಕೀಲ್ 22:31 ವಾಕ್ಯದಲ್ಲಿ ದೇವರತನೇ ಈ ಪಟ್ಟಣವನ್ನು, ಈ ದೇಶವನ್ನು, ಈ ಕುಟುಂಬ ಹಾಳು ಮಾಡಿದಂತೆ ಯಾವೊಬ್ಬನು ಪೌಳ್ಯ ಗೋಡಕ್ಕಿನಲ್ಲಿ ಇದ್ದರೆ ನನ್ನ ಕಪಾಗಿದೆ. ಬರೀ ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು ಹಾಲಾಗದಂತೆ, ಅಪಘಾತ ದುರ್ಮ ಬೀಳದಂತೆ, ನೀವು ಯಾರೊಬ್ಬರು ಆ ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ದೇವರ ಸನ್ನಿಧಿ ಬಂದು ಪ್ರಾರ್ಥನೆ ಮಾಡಿದ್ರೆ 100% ದೇವರನ್ನು ಕಾಪಾಡುವವನಾಗಿದೆ. ಹಾಗೆ ದೇವರು ತನ್ನ ಮಕ್ಕಳ ಪ್ರಾರ್ಥನೆಗೆ ಉತ್ತರ ಕೊಡುವನಾಗಿದೆ. ಅದು ಇಲ್ಲಿ ಯೋಬನು ಪ್ರೇರೆ ತನ್ನ ಮಕ್ಕಳಿಗೆ ಸಹ ಭಯ ಪಡ್ತಿದ್ದನು. ಆ ಭಯ ಮುಖಾಂತರ ಏನಾಯಿತು, ಆ ಸೈತನು ಅದೇ ರೀತಿ ಅಟ್ಯಾಕ್ ಮಾಡಲಿಕ್ಕೆ ಅವನ ಅವಕಾಶ. ಅದಕ್ಕೆ ಎಂದಿಗೂ ಭಯ ಪಡುವವರು ಆಗಬಾರದು. ಅವಸರ ನೋಡ್ತೇವೆ 2 Timothy 1:7 ವಾಕ್ಯ, 2 Timothy 1:7. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ ಪ್ರೀತಿ ಆತ್ಮ ಹೊರತು ಏಡಿ ತಂದ ಆತ್ಮವಲ್ಲ. ನೆನ್ಪಿಡಿ, ನಿಮಗೆ ಭಯ ಬರ್ತದೋ ಅದು ಭಯದ ಆತ್ಮ ನಿಮಗೆ ಭಯ. ಅದಕ್ಕೆ ಕೂಡಲೇ ನೀವು ಅರಿಕೆ ಮಾಡಬೇಕು, ಅದು ರಿಜೆಕ್ಟ್ ಮಾಡಿದರೆ. ದೇವರ ಮಕ್ಕಳಿಗೆ ದೇವರುಗಳ ಆತ್ಮ ಒಬ್ಬರೇ ಬಲ ಪ್ರೀತಿನಾತ್ಮ ಕೊಟ್ಟದ್ದು ವಿನ ಭಯದ ಆಗದೆ ಯಾವ ರೀತಿಯಲ್ಲಿ ಭಯ ಪಡಬಾರ್ದು. ಭಯ ಬರ್ತದೋ ಇಮಿಡಿಯೇಟ್ ಈ ವಾಕ್ಯನ ಅರಿಕೆ ಮಾಡಿರಿ, ಹೇಳಿ ದೇವರನ್ನು ಕೊಟ್ಟ ಆತ್ಮ ಭಯದ ಆತ್ಮವಲ್ಲ, ದೇವರನ್ನು ಕೊಟ್ಟ ಆತ್ಮ ಬಲ ಪ್ರೀತಿ ಆತ್ಮ ಎಂದು ನೀವು ಅರಿಕೆ ಮಾಡುವಾಗ, ಅವಾಗ ನಂಬುವಾಗ ದೇವರ ಆತ್ಮನು ನಿಮಗೆ ಧೈರ್ಯ ಕೊಡ್ತಾನೆ. ಎಂದಿಗೂ ಯಾವತ್ತಿಗೂ ಹೆದರಬಾರದು, ಯಾಕಂದರೆ ದೇವರು ನಿಮ್ಮ ಸಂಗಡ ಇರುವಾಗ ದೇವರು ನಿಮ್ಮನ್ನು ಕಾಪಾಡುವನಾಗಿದ್ದಾನೆ. ಇನ್ನೊಂದು ರೀಸಂತೆ ಯಾಕೆ ಭಯ ಬರ್ತದೆ, ಆ ಭಯ ಬರ್ತದೆ ಏನು ಮಾಡಬೇಕು? ಬರೇ 1 John 4:17 4:17-19. ನಾತಿರಿಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿಯು ನಮ್ಮಲ್ಲಿಗೆ ಸಿದ್ಧಿಗೆ ಬಂತು. ಯಾಕೆಂದರೆ ಕ್ರಿಸ್ತ ಎಂಥವನಾಗಿದ್ದನು, ನಾವು ಅಂಥವರಾಗಿಯೇ ಈ ಲೋಕದಲ್ಲಿ ಇದ್ದೇವೆ. ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ. ಇಲ್ಲ ಅಪ್ಪ, ಯಾರಲ್ಲಿ ಪ್ರೀತಿ ಉಂಟು ಅವನೇ. ಪ್ರೀತಿ ಅಂದರೆ ದೇವರ ಸಂಪೂರ್ಣವಾಗಿ ದೇವರನ್ನು ನಿಮ್ಮ ಹೃದಯದಿಂದ, ನಿಮ್ಮ ಪ್ರಾಣದಿಂದ, ನಿಮ್ಮ ಬುದ್ಧಿಯಿಂದ ಸಕ್ಕನ ಪ್ರೀತಿಸುವುದು. ಅದರ್ಥ ಯೇಸು ಕ್ರಿಸ್ತ ಭೂಮಿಯಲ್ಲಿ ಇರುವಾಗ ಹೇಗೆ ತನ್ನ ತಂದೆಯ ಚಿತ್ತಕ್ಕೆ ಪರಗೊಂಡು ವಿಧೇಯ, ಅದೇ ರೀತಿಯಲ್ಲಿ ದೇವರ ಚಿತ್ತಕ್ಕೆ ದೇವರ ಆಜ್ಞೆಗೆ ವಿಧೇಯನಾಗುವುದೇ ದೇವರ ಪ್ರೀತಿ. ಈ ಪ್ರೀತಿ ನಿಮ್ಮಲ್ಲಿ ಇರುವಾಗ ಅಲ್ಲಿ ಹೆದರಿಕೆ ಆತ್ಮಕ್ಕೆ ಅವಕಾಶ. ಯಾಕಂದರೆ ಪ್ರೀತಿ ಇರುವಲ್ಲಿ ಹೆದರಿಕೆ, ನಿಮ್ಮಲ್ಲಿ ಒಂದು ಹೆದರಿಕೆ ಕೊಟ್ಟು ಅನೇಕರಲ್ಲಿ ಭಯದ ಆತ್ಮವು ಕಾಡುತ್ತಾ ಉಂಟೆ ಬಿದ್ದರ ತೋರಿಸಿದ್ದಾನೆ. ಒಂದು ನಿಮಗೆ ಯಾವ ರೀತಿ ಭಯ ಉಂಟೋ ಈ ದಿನ ಚೆಕ್ ಮಾಡಿರಿ. ಭಯದ ಆತ್ಮವು ಅದು ಸೈತ ಆತ್ಮವಾಗಿದೆ. ಆ ಸೈತ ಆತ್ಮಕ್ಕೆ ಅವಕಾಶ ಕೊಡಬೇಡಿ. ಅದು ಓಡಿಸಬೇಕಾದರೆ ನಿಮ್ಮ ಹೃದಯದಲ್ಲಿ ದೇವರ ಪ್ರೀತಿ ತುಂಬಬೇಕು. ಆ ದೇವರ ಪ್ರೀತಿ ತುಂಬಬೇಕು ಮಾಡಬೇಕಂದ ಕೆಲಸ, ಒಂದು ನೀವು ಪ್ರಾರ್ಥನೆ ಮಾಡಬೇಕು, ದೇವರ ವಾಕ್ಯ ವಿಧೇ ಆಗಬೇಕು. ದೇವರ ವಾಕ್ಯ ವಿಧೇ ಆಗುವಾಗ ದೇವರ ಪ್ರೀತಿ ಕೊಡುವಾಗ ಹೆದರಿಕೆಗೆ ಅಲ್ಲಿ ಅವಕಾಶ ಇಲ್ಲ. ಹೆದರಿಕೆಯು ಯಾತ್ರೆಯನ್ನು ಹೊಂದುತ್ತಾ ಇರುವುದು. ಹೆದರಿಕೆ ಬಂದರೆ ಮಾತ್ರವೇ ಅಲ್ಲಿ ಸೈತನನ್ನು ನೀವು ಭಯ ಯಾವ ವಿಷಯ ಭಯಪಡ ಅದೇ ವಿಷಯದಲ್ಲಿ ಆಕಪಿ ಕೆಲವರು ರೋಗಕ್ಕೆ ಭಯಪಡ್ತಾರೆ. ಓ ಎಂತ ಆಗ್ತದೆ ಲೋಕದಲ್ಲಿ ಈಗ ವ್ಯಾಧಿ ಅರಡ್ತಿರೋ, ಓ ನನಗೆ ಬರೀ ಈ ರೀತಿ ನೀವು ಶಂಕಿಸ್ತಿರೋ. ದುಷ್ಟನಿಗೆ ಶಂಕಿಸಿದೆ ಸಂಭವಿಸುತ್ತದೆ. ನೆಟ್ಬಿಟ್ಟು ಸಣ್ಣ ಜ್ವರ ಬಂದ ಕೂಡಲೇ ನೀವು ಕೂಡಲೇ ನಿಮ್ಮ ಮನಸ್ಸಲ್ಲಿ ಅದು ಬೇರೆ ಎನಿಸಿದರೆ ಬಂದ ಸಣ್ಣ ಜ್ವರ ಅದು ನಿಮ್ಮ ಶಂಕಿಸಿದಂತೆ ಆ ಜ್ವರ ಹೋಗಿ ಇನ್ನೊಂದು ಕಾಯಿಲೆ ಬರ್ತದೆ. ಬರೀ ಯಾವತ್ತಿಗೂ ಶಂಕಿಸಬೇಡಿ, ಬರೇ ಭಯ ಪಡಬೇಡಿ. ಯಾವ ರೋಗ ಹೋಗಬೇಡ, ನೀವು ಅದನ್ನು ನೀವು ನಂಬಬೇಕು. ದೇವ್ರಗಡ ಆತ್ಮ ಅದು ಭಯದ ಆತ್ಮ ಕೊಡಲಿಲ್ಲ. ದೇವ್ರ ಆತ್ಮ ಬಲ ಸಿಗದ ಆತ್ಮ ಆ ಭಯವನ್ನು ನೀವು ತಿರಸ್ಕಾರ ಮಾಡಬೇಕು.
ಮಾಡಬೇಕು ಮತ್ತು ದೇವರ ವಾಕ್ಯ ವಿಧಾನಬೇಕು. ಆಗ ನಿಮಗೆ ಆ ಭಯದ ಆತ್ಮವು ನಿಮಗೆ ಯಾತನೆಯನ್ನು ತರುತ್ತದೆ, ಹೆದರಿಕೆ ಇದ್ದರೆ ಅದು ಯಾತನೆಯನ್ನು ತರುತ್ತದೆ, ಮತ್ತು ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಟು ಬಿಡುತ್ತದೆ. ಎದುರುವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ಅಗ್ಗದ ಪ್ರಯತ್ನ ಪೂರ್ಣ ಪ್ರೀತಿ ಅಂದರ್ಥ ದೇವರನ್ನು ಸಂಪೂರ್ಣದಿಂದ ಪ್ರೀತಿ ಮಾಡಿ ಅದರ್ಥ ಬಾಯಲ್ಲಿ ದೇವನನ್ನು ಪ್ರೀತಿಸ್ತೇನೆ ಅಂದರೆ ಬಾಯಿ ಮಾತಲ್ಲ. ಯೇಸು ಕ್ರಿಸ್ತರ ವ್ಯವಸಾಯ ಹುಡುಗಲಿ ಮತ್ತೆ ಬರೆದ ಸುವಾರ್ತೆಯಿಂದ ಪ್ರಕರಣ ಅನೇಕ ಆಜ್ಞೆಗಳು ಕೊಡಲ್ಪಟ್ಟಿವೆ. ಆ ಎಲ್ಲ ಆಜ್ಞೆಗಳನ್ನು ಪ್ರೀತಿಯಿಂದ ಕೈಕೊಂಡು ನಡೆಯುವುದೇ ದೇವರ ಪ್ರೀತಿ. ಆ ಪ್ರೀತಿಯಿಂದ ನೀವು ಕೈಕೊಂಡು ನಡೀತಿರೋ ಹೆದರಿಕೆಯು ನಿಮ್ಮನ್ನು ಮುಟ್ಟುವುದಿಲ್ಲ, ಹೆದರಿಕೆ ಆತ್ಮಗೆ ನಿಮ್ಮನ್ನು ಅಟ್ಯಾಕ್ ಮಾಡಿ ಅವನಿಗೆ ಅವಕಾಶ ಸಿಗುವುದಿಲ್ಲ. ಹಾಗಾದರೆ ಈ ರೀತಿ ನೀವು ಹೆದರಿಕೆ ಆತ್ಮನನ್ನು ನೀವು ಎದುರಿಸಬೇಕು ದೇವರ ಆತ್ಮದ್ರೆ ಆಗ ನಿಮಗೆ ಯಾವ ಭಯ ಬರುವುದಿಲ್ಲ, ಯಾವ ಆಪತ್ತು ಬರುವುದಿಲ್ಲ. ಯಾಕಂದರೆ ದೇವರು ನಿಮ್ಮ ಸಂಗಡ ಇದ್ದುಕೊಂಡು ನಿಮಗೆಲ್ಲ ದೇವರು ಕಾಪಾಡುವನಾಗಿದ್ದಾನೆ. ಇನ್ನಿತವಾಗಿ ನೋಡ್ತೇವೆ ಐಜಯ ಪ್ರವಾದನೆ ಪುಸ್ತಕ 51:12 ವಾಕ್ಯ 51:12-16. ನಾನೇ ನಿನ್ನನ್ನು ಸಂತೈಸುವವನಾಗಿರುವಲ್ಲಿ ಮೃತ ಮನುಷ್ಯನಿಗೆ ಉಲ್ಲಿಗೆ ಗತಿಗೆ ಬರುವ ನರದೊಂದಿಗೆ ಭಯಪಡಿನಿ. ಎಂಥವನು ಪ್ರೇಲಿ ಇದ್ದಾರೆ ಉಲ್ಲಿನ ಒಬ್ಬ ಮನುಷ್ಯನಿಗೆ ಎಂದಿಗೂ ಮನುಷ್ಯರಿಗೆ ಭಯಪಡಬಾರದು. ಯಾಕಂದರೆ ಅವನು ಉಲ್ಲಿನ ಗತಿಗೆ ಬರುವ ನರ ಯಾಕೆ ಭಯಪಡುತ್ತೆ ಎಂಬ ದೇವರಲ್ಲಿ ಕೇಳ್ತಾನೆ. ಅದು ಮೇಲೆ ವಾಕ್ಯ ಆಕಾಶ ಮಂಡಲವನ್ನು ಹರಡಿ ಭೂಲೋಕವನ್ನು ಸ್ಥಾಪಿಸಿದ ನಿನ್ನ ಸೃಷ್ಟಿಕರ್ತನಾದ ಯೆಹೋವನನ್ನು ಮರೆದು ಬಿಟ್ಟಿಯ? ನಾಶ ಮಾಡಬೇಕೆಂದು ಬಾಣವನ್ನು ಹೂಡುವ ಹಿಂಸಕನ ಕ್ರೋಧಕ್ಕೆ ದಿನವೆಲ್ಲ ಎಡೆ ಬಿಡದೆ ಅಂಜುತ್ತೀಯ? ಆ ಹಿಂಸನ ಕ್ರೋಧ ಎಲ್ಲಿ ತಾನೇ ಇದೆ? ಸೆರೆಯಲ್ಲಿ ಕುಗ್ಗಿರುವನು ಸಾಯನು, ಪಾತ್ರಕ್ಕೆ ಇಲ್ಲೇನು ಬೇಗನೆ ಬಿಡುಗಡೆಯಾಗುವನು, ಅವನಿಗೆ ಅನ್ನದ ಕೊರತೆ ಇರದು. ಅಲೆಗಳು ಬರುಗರಿಯಷ್ಟು ಸಮುದ್ರವನ್ನು ರೇಗಿಸು. ನಿನ್ನ ದೇವರು ನಾನೇ ಚಂದ್ರ ಯೋವನೆಂಬ ನನ್ನ ನಾಮ ದೇಯ. ಇಲ್ಲಿ ಅತಿ ಸ್ಪಷ್ಟ ದೇವತೆ ಎಂದಿಗೂ ಯಾವ ಮನಸ್ಸಿನಿಗೂ ಭಯಪಡಬಾರದು. ಯಾಕಂದರೆ ದೇವರು ತಾನೇ ದೇವರ ಮಕ್ಕಳನ್ನ ನಂಬಿಕೆ ಪರಿಸ್ಥಿತಿ ಸಮುದ್ರವನ್ನು ಬರುಗಿಸ್ಟು ಮಾಡ್ತಾನೆ. ಅದೇ ದೇವರು ತಾನೇ ಆ ರೀತಿಯ ಪರಿಸ್ಥಿತಿಗಳು ಅಸಲು ಬರ ಮಾಡುತ್ತೆ. ಯಾಕಂದರೆ ದೇವರ ಮಕ್ಕಳಲ್ಲಿ ಎಷ್ಟು ನಂಬಿಕೆ ಉಂಟು, ದೇವರ ಮಕ್ಕಳು ಎಷ್ಟು ದೇವರ ವಾಕ್ಯ ವಿದ್ಯತೆ ಉಂಟು ಎಂದು ಪರಿಸರ. ಅದಕ್ಕೆ ದೇವತೆ ಹೆದರಬೇಡಿರಿ, ಅಲೆಗಳು ಬರುಗರು ಎಷ್ಟು ಸಮುದ್ರ ರೇಗಿಸು. ನಿನ್ನ ದೇವರು ಯೋವನು ನಾನೇ ಚಂದ್ರ ನನ್ನ ನಾಮ ದೇಯ. ಆಕಾಶ ನಿಲ್ಲಿಸಬೇಕೆಂದರು, ಭೂಲೋಕವನ್ನು ಸ್ಥಾಪಿಸಬೇಕೆಂದರು, ಶಿವನಿಗೆ ನಿನ್ನ ಜನವೆಂದು ಹೇಳಬೇಕೆಂದರು. ನಿನ್ನ ಬಾಯಲ್ಲಿ ನನ್ನ ಮಾತನ್ನು ಇಟ್ಟು ನನ್ನ ಕೈಯ ನಲ್ಲಿ ನಿನ್ನನ್ನು ಉದುಕಿಸಿದ್ದೇನೆ. ಹಾಗಾದರೆ ಈ ಭಯದಿಂದ ಜನಬೇಕೆಂದರೆ 16 ವಾಕ್ಯ ನೋಡಿಬಿಟ್ರೆ ಆಕಾಶ ನಿಲ್ಲಿಸಬೇಕೆಂದರು, ಭೂಲೋಕವನ್ನು ಸ್ಥಾಪಿಸಬೇಕೆಂದರು, ಶಿವನಿಗೆ ನಿನ್ನ ಜನವೆಂದು ಹೇಳಬೇಕು. ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದಾನೆ. ಬೇರೆ ದೇವರು ನಿಮ್ಮ ಬಾಯಲ್ಲಿ ಮಾತು ಇಟ್ಟಿದ್ದಾರೆ. ಅದಕ್ಕೆ ದೇವರ ವಾಕ್ಯ ಅತಿ ಹೆಚ್ಚಾಗಿ ಓದಬೇಕು, ವಾಕ್ಯ ಧ್ಯಾನ ಮಾಡಬೇಕು. ಅವಾಗ ಜ್ಞಾಪಕ ಆಗ ಪಡೆದರೆ ಅಂತಂಥ ಸೋದರ ಆ ಪಡೆದ ದೇವರ ವಾಕ್ಯ ನಿಮಗೆ ನೆನಪಿಗೆ ಬರ್ತದೆ. ಆಗ ವಾಕ್ಯ ನೀವು ಬಾಯಿಂದ ಮಾತನಾಡಬೇಕು. ಯಾಕಂದರೆ ದೇವರು ನಿಮ್ಮಲ್ಲೇ ಮಾತನೇ ಅದನ್ನು ಮಾತನಾಡುವಾಗ ಮಾತ್ರ ಆ ಸೈತಾನನು, ಆ ಭಯದ ಆತ್ಮನು, ಆ ಪದಗಳು, ಆ ಎಲ್ಲ ಸಂಗತಿಗಳು ಅದು ಆ ಸೈತ ಓಡಿ ಹೋಗ್ತಾನೆ. ಆ ಸೈತ ಅದು ಮುರಿಲು ಪಡ್ತವೆ. ಮತ್ತು ಅದೇ ನನ್ನ ಕೈಯನ್ನಲ್ಲಿ ನಿನ್ನ ಉದುಗಿಸಿದ್ದೇನೆ. ನೆನಪು ದೇವರು ನಿಮ್ಮನ್ನು ಪ್ರತಿಯೊಬ್ಬರು ತನ್ನ ಕೈಯನ್ನೆಲ್ಲ ಉದುಗಿಸಿದ್ದ ದೇವರು ನಿಮ್ಮ ಸಂಗಡ ಇದ್ದಾನೆ. ಪ್ರಯತ್ನ ಯಾವತ್ತಿಗೂ ಭಯಪಡಬೇಡಿ. ನೀವು ದೇವರ ಕೈಯನ್ನು ಉದುಗಿಸುತ್ತಿದ್ದಾನೆ. ಅದಕ್ಕೆ ನೀವು ಮಾತನಾಡಬೇಕಾಗಿ ನಿಮ್ಮ ಬಾಯಲ್ಲಿದ್ದರೆ ಮಾತಾಡ್ತಾನೆ. ಅದು ಮೌನ ಆಗಬೇಡಿ. ಆ ಭಯ ಬರುವಾಗ ಇಮ್ಮಿಡಿಯೇಟ್ ಬರೀ ಸೈತಾನ ನಿಮ್ಮನ್ನು ಆಕ್ರಮಣ ನಿಮ್ಮ ಮನಸ್ಸಿನ ಪರಿ ಸೈತಾನ ಯುದ್ಧ ಭೂಮಿ ನಿಮ್ಮ ಮನಸ್ಸು. ಅದಕ್ಕೆ ಬರೆ ಅದಕ್ಕೆ ದೇವರ ಆತ್ಮತೆ ಆ ನಿಮ್ಮ ಮನಸ್ಸಲ್ಲಿ ಆ ಭಯದ ಆಲೋಚನೆ ಬರುವಾಗ ಇಮ್ಮಿಡಿಯೇಟ್ ಪ್ರೇ ಈ ವಾಗ್ದಾನಗಳನ್ನು ಅರಿಕೆ ಮಾಡಿರಿ, ಅರಿಕೆ ಮಾಡಿ ಆ ಭಯದ ಆಲೋಚನೆ ನಿಮ್ಮ ಮನಸ್ಸಿನಿಂದ ಬಿಟ್ಟು ಹೋಗೋ ತನಕ ಹೀಗೆ ನೀವು ಯುದ್ಧ ಮಾಡಬೇಕು. ಆ ಭಯಕ್ಕೆ ಆಸ್ಪದ ಕೊಡಿ. ದೇವ್ರ ಸಂಗಡಿದ್ದಾನೆ, ಆತನನ್ನು ಕಾಪಾಡುವನಾಗಿದ್ದಾನೆ, ಆತನ ನಿಮಗೆ ಧೈರ್ಯ ಕೊಡುವನಾಗಿದ್ದಾನೆ, ಎಲ್ಲ ಜಯ ಕೊಡ್ತದೆ. ಒಂದೇ ಕಂಡೀಷನ್, ಆತನ ಸ್ವರಕ್ಕೆ ಆತ ವಾಕ್ಯ ವಿದ್ಯರಾಗಬೇಕು. ಬರೇ ಮೂರನೇ ಸಂತೆ ದೇವರ ಸಂಪೂರ್ಣ ಉದ್ಯಮದಲ್ಲಿ ಭರವಸೆಯನ್ನು ಇಡುವವರು ಆಗಬೇಕು. ನಾನು ಕೀರ್ತನೆ 20:7 ವಾಕ್ಯ ಕೆಲವರು ರಥ ಬಳದಲ್ಲಿ ಕೆಲವರು ಹಸು ಬಳದಲ್ಲಿ ಅಚ್ಚಲ ಪಡುತ್ತಾರೆ, ನಾವಾದರೂ ನಮ್ಮ ದೇವರ ಯೋವನಲ್ಲಿಯೇ. ಅಂದರೆ ಯಾವ ವಿಷಯದಲ್ಲಿ ನೀವು ಬಳಸಿ ಸಂಪೂರ್ಣ ದೇವರ ಮೇಲೆ ಬಳಸಬೇಕಂದ್ರೆ ದೇವರು ಪರಲೋಕದಲ್ಲಿ ಸಿಂಹಾಸನರವನಾಗಿದ್ದಾನೆ. ಆತನ ಬಳ್ಳಿಗಳಲ್ಲಿ ಯೇಸು ಕ್ರಿಸ್ತನು 20 ಗಂಟೆ ನಿಮಗೋಸ್ಕರ ವಿಜ್ಞಾಪನೆ ಮಾಡುವನಾಗಿದ್ದಾನೆ. ಮತ್ತು ನಿಮ್ಮ ಸಂಗಡ ಪ್ರಾರ್ಥನೆ ಮಾಡಿದ ದೇವರು ತನ್ನ ಪವಿತ್ರ ಆತ್ಮ ಕೊಟ್ಟಿದ್ದಾನೆ. ಎಷ್ಟನ್ನು ಪ್ರಾರ್ಥನೆ ಮಾಡಿದ್ರೆ ಅಷ್ಟು ದೇವರ
ಈ ಆತ್ಮನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ, ಯೇಸುಕ್ರಿಸ್ತ ಪ್ರಾರ್ಥನೆ ಮಾಡ್ತಾನೆ. ಅದಕ್ಕೋಸ್ಕರ ನಿಮ್ಮ ಭರವಸೆ ಯಾವ ಮನುಷ್ಯನ ಮೇಲೆ, ಯಾವ ವಸ್ತು ಮೇಲೆ ಹೇಳಬೇಡಿ. ನಿಮ್ಮ ಪರಿಪೂರ್ಣ ಪರಲೋಕದಲ್ಲಿ ಆಸೀನರುಳ್ಳನಾದ ದೇವರ ಮೇಲೆ ಆದ ಬಲಗಡೆಯಲ್ಲಿ ಯೇಸುವನ್ನು ಭರವಸೆ. ಆಗ ದೇವರು ನಿಮ್ಮನ್ನು ಕಾಪಾಡುವನಾಗಿದ್ದಾನೆ, ನಿಮ್ಮ ಸತ್ವವನ್ನು ಸಂವರಿಸಿ ಬಿಡುವನಾಗಿ. ನಾಲ್ಕು ಸಂಗತಿ ನೋಡ್ತೇನೆ, ನಿಮ್ಮ ಸತ್ವಗಳನ್ನು ದೇವರು ಸಂವರಿಸುತ್ತಾನೆ. ನಾವು ನೋಡ್ತೇವೆ ಎಕ್ಸಾಂಪಲ್ ಎರಡನೇ ಅರಸನ ಪುಸ್ತಕ 19 ಅಧ್ಯಾಯದಲ್ಲಿ 20 ವಾಕ್ಯ ಮತ್ತು 32-37 ವಾಕ್ಯ. ಆಗ ಅಮೋಚನ ಮಗನಾದ ಯೆಶಾಯನು ಇಸ್ಕಿಯನಿಗೆ ಹೇಳಿ ಕಳುಹಿಸಿದಂತೆ ನೀನು ಅಶ್ಶೂರದ ಅರಸನಾದ ಸನ್ಹೇರೀಬನ ವಿಷಯವಾಗಿ ಮಾಡಿದ ಭಿನ್ನವನ್ನು ಕೇಳಿದ ನಿಮ್ಮದಾಗಿ ಇಸ್ರೇಲ್ ದೇವರು ಅವನು ಅನ್ನುತ್ತಾನೆ. ನೋಡಿದೆ ಆ ಇಸ್ಕಿಯನಿಗೆ ಆ ಜನರಿಗೆ ವಿರುದ್ಧವಾಗಿ ಆ ಒಂದು ಅರಸ ಸನ್ಹೇರೀಬನ ಬಂದು ನಾನಾ ರೀತಿಯ ಕೆಟ್ಟ ಮಾತುಗಳನ್ನು ನಿಂದಿಸಿ ಮಾತು ಅವರಿಗೆ ಭಯ ಹುಟ್ಟಿದನು. ಈಗ ಅಲ್ಲಿ ಇಸ್ಕಿಯನು ಆ ಸನ್ಹೇರೀಬಗೋಸ್ಕರ ಪ್ರಾರ್ಥನೆ ಮಾಡುವಾಗ ದೇವರು ತನ್ನ ಎಕ್ಸಾಂಪಲ್ ಮೂಲಕ ದೇವರಿನ ಪ್ರಾರ್ಥನೆ ಕೇಳಿದ್ದಾನೆ. ಇವತ್ತು ಸಹಿತ ನಿಮಗೆ ನಾನಾ ರೀತಿಯ ಭಯ, ನಾನಾ ರೀತಿಯ ಭಯದ ವಿಷಯ ಕೇಳುವಾಗ ನೀವು ಪ್ರಾರ್ಥನೆ ಮಾಡಬೇಕು. ದೇವ ನನ್ನ ಸಹಿತ ನನ್ನ ಅಗ್ನಿಬಾಣಗಳಿಂದ ಸದನ ರಕ್ಷ ಕಾಪಾಡುವುದಿರುವಾಗ ದೇವನ ಪ್ರಾರ್ಥನೆ ಕೇಳ್ತೇನೆ. ಅಷ್ಟೇ ಆ ಸಹಿತನನ್ನು ದೇವರು ಸಂವರಿಸ್ತಾನೆ. ಪ್ರಾರ್ಥನೆ ಮಾಡಿ, ಈ ವಾಕ್ಯವು ನಿಮ್ಮ ಜೊತೆ ಉತ್ತೀರ್ಣವಾಗುತ್ತದೆ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ, ಪ್ರಾರ್ಥನೆ ಮಾಡೋಣ. ತಂದೇವನಿಗೆ ಸ್ತೋತ್ರವನ್ನು ಕೊಂಡಾಡ್ತೀನಿ ದೇವ. ಈ ಸಂದೇಶದ ಮುಖಾಂತರವೇ ನಿನ್ನ ಮಕ್ಕಳ ಸಂಗಡನೆ ಮಾತನಾಡಿ ಅವರಿಗೆ ಧೈರ್ಯವನ್ನು ಕೊಟ್ಟಿದ್ದಿ. ಅವ್ರು ಯಾವ ರೀತಿಯಲ್ಲಿ ಆ ಸತ್ತುಗಳ ಒಂದು ಕಾಪಾಡಬೇಕೆಂಬ ಕೊಟ್ಟ ಆ ಒಂದು ಆಯುಧವನ್ನು ಅವರು ಉಪಯೋಗ ಮಾಡಿ ಕೃಪೆ ಕೊಡಿದವ. ಪ್ರತಿಯೊಬ್ಬರಿಗೆ ಪ್ರಾರ್ಥನೆ ಮಾಡೋದಕ್ಕೆ, ವಾಕ್ಯ ವಿಧರಾಗುವುದಕ್ಕೆ, ವಾಕ್ಯ ಮಾತನಾಡೋದಕ್ಕೆ ಈ 3 ಆಯುಧವನ್ನು ಉಪಯೋಗ ಮಾಡಿಕೊಂಡು ಎಲ್ಲ ಸತ್ತುಗಳ ಕೈಯಿಂದ ದೇವ ಈ ನನ್ನ ಮಕ್ಕಳನ್ನು ಕಾಪಾಡಬೇಕೆಂದು ಬಿಡ್ಕೊಳ್ತೇನೆ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್. ದೇವನಿಗೆ ನಿತ್ಯ ಸ್ತುತಿ ತನ್ನೀರಿ.